ಹಲೋ ಹಲೋ ಯಾರು ಅಂತ ಗೊತ್ತಾಗ್ಲಿಲ್ವಾ ಅಕ್ಕ? ಪ್ರಪಂಚದಲ್ಲಿ ನೀನು ಏನೇ ಮರೆತರೂ ನನ್ನ ವಾಯ್ಸ್ ಅನ್ನು ಮಾತ್ರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸುಧಾರಾಣಿ? ಏ ಭಾನುಮತಿ, ಎಸ್ ಭಾನುಮತಿ ಹಿಯರ್. ಜೈಲಲ್ಲೇ ಇದ್ದೀನಿ, ಇನ್ನು ಹೊರಗಡೆ ಬಂದಿಲ್ಲ. ಬಟ್ ರಾಯಲ್ ಆಗಿದೆ. ನನ್ನನ್ನು ಜೈಲಿಗೆ ಕಳಿಸಿದ ತಕ್ಷಣ ನೀವೆಲ್ಲರೂ ಆರಾಮಾಗಿ ಬಿಂದಾಸಾಗಿ ರಾಯಲ್ ಆಗಿರಬಹುದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಏಯ್ ನಿಲ್ಸೆ ನಿಲ್ಸೆ, ಈಗ ಮಾತಾಡೋ ಜಾಗದಲ್ಲಿ ನಾನಿದ್ದೀನಿ, ಕೇಳಿಸ್ಕೊಳ್ಳೋ ಜಾಗದಲ್ಲಿ ನೀನಿದೆಯಾ? ನಾನು ಮಾತಾಡೋದನ್ನ ಸುಮ್ಮನೆ ಕೇಳಿಸ್ಕೊಳ್ಬೇಕು ಅಷ್ಟೆ. ನನಗೆ ಗೊತ್ತು ಕಣೆ, ಮನೇಲಿ ಯಾರು ಇಲ್ಲ, ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ರು. ಒಂದು ಮೂಲೆಯಲ್ಲಿ ನೀನು, ಇನ್ನೊಂದು ಮೂಲೆಯಲ್ಲಿ ಆ ಚಂದ್ರಿಕಾ. ಕಣ್ಣೀರು ಹಾಕೊಂಡು ದ್ವಾರಪಾಲಕರ ತರ ಬಿದ್ದಿದ್ದೀರ. ಆ ಭಗವಂತ ಕಣ್ಣೀರಲ್ಲೇ ನಿಮ್ಮ ಹಣೆ ಬರಹನ ಬರೆದಿದ್ದಾನೆ ಅಂದಾಗ ಕಣ್ಣೀರಲ್ಲೇ ನಿಮ್ಮ ಜೀವನ ನಡೆಯುತ್ತೆ ಕಣ್ರೆ. ನೆಮ್ಮದಿ ಇರುತ್ತಾ? ಸಂತೋಷ ಸಿಗುತ್ತಾ? ತೃಪ್ತಿ ಬರುತ್ತಾ? ಪಾಪ, ಏನೂ ಇಲ್ಲ. ಏಯ್, ಏನೇ ಅಂದ್ಕೊಂಡಿದ್ಯಾ? ಯಾರ್ದೋ ಫೋನ್ ತಗೊಂಡು ಮಾತಾಡಿದ ತಕ್ಷಣ ನಾವು ಹೆದರ್ಕೊಂಡು ಮೂಲಲ್ಲಿ ಕುತ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ಓ ಹಾಯ್ ಚಂದ್ರಿಕಾ. ಏಯ್, ಏನು ಲೂಸ್ ತರ ಮಾತಾಡ್ತಿದ್ಯೆ? ಹೆದರ್ಕೊಂಡು ಕೂತಿರೋದು ನಾನಾ ಇಲ್ಲ ನೀವಾ? ಪಾಪ, ಅವಳಿಗೆ ಅವಳ ಮಗ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ನಿನಗೆ ನಿನ್ನ ಮಗಳು ಏನಾಗಿದ್ದಾಳೆ ಅಂತ ಗೊತ್ತಿಲ್ಲ. ಹೀಗಿರುವಾಗ ನೀವು ನನಗೆ ಪಾಠ ಹೇಳೋದಕ್ಕೆ ಬರ್ತೀರಾ? ಹೌ ಫನಿ. ಏಯ್, ಈ ಭಾನುಮತಿ ಜೀವಂತವಾಗಿರೋವರೆಗೂ ನಿಮ್ಮನ್ನ ಯಾರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಕಣೆ. ಒಂದು ಕೆಲಸ ಮಾಡು, ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಸತ್ತರೆ ನನಗೆ ಹೇಳಿ. ಏಹೇ, ನಾನು ಬರೋದಿಲ್ಲ, ಯಾಕಂದ್ರೆ ನನ್ನ ಜೈಲಿಗೆ ಸೇರಿಸ್ಬಿಟ್ಟಿದ್ದೀರಾ ಅಲ್ವಾ? ಇಲ್ಲೇ ರೆಸ್ಟ್ ಇನ್ ಪೀಸ್ ಅಂತ ಒಂದು ನಿಮಿಷ ಮೌನಾಚರಣೆ ಮಾಡಿಬಿಡ್ತೀನಿ. ಓಕೆ, ಬಾಯ್.